ಕಲಬುರ್ಗಿ ಮತ್ತೆ ಸ್ವಲ್ಪ ಡೇಂಜರ್ ಝೋನ್ಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಕಲಬುರ್ಗಿ ಇಡೀ ದೇಶದಲ್ಲಿ ಮೊದಲ ಕೊರೋನಾ ಸಾವಾದಂತಹ ಜಿಲ್ಲೆ ಕಲಬುರ್ಗಿ ಜಿಲ್ಲೆಯ ಹನ್ನೆರಡು ಕಡೆಗಳಲ್ಲಿ ಸೂಕ್ಷ್ಮ ಕಂಟೈನ್ಮೆಂಟ್ ಘೋಷಣೆ ಮಾಡಿದ್ದಾರೆ ಅಲ್ಲಿ ಹಂಡ್ರೆಡ್ ಪ್ಲಸ್ ಕೇಸಸ್ ಬರೋದಕ್ಕೆ ಈಗಾಗಲೇ ಶುರುವಾಗಿದೆ ಸತತ ಎರಡನೇ ದಿನ ಕಲಬುರ್ಗಿಯಲ್ಲಿ ನೂರಕ್ಕೂ ಅಧಿಕ ಕೇಸು ಸೊ ಹಾಗಾಗಿ ಈಗ ಕಲಬುರ್ಗಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಕಲಬುರ್ಗಿಯಲ್ಲಿ ಗೊತ್ತಲ್ಲ ನಿಮಗೆ ಕಳೆದ ವರ್ಷ ಕಲಬುರ್ಗಿ ಸುದ್ದಿ ತುಂಬ ಕೊಟ್ಟಿದ್ದೀವಿ ನಿಮಗೆ ನಾವು ಕಲಬುರ್ಗಿನಲ್ಲಿ ಏನಾಯಿತು ಏನು ಎತ್ತ ಅಂತ ಸೊ ಈಗಲೂ ಕೂಡ ಕಲಬುರಗಿ ಮತ್ತೆ ಡೇಂಜರ್ ಝೋನ್ಗೆ ಹೋಗ್ತಾ ಇದೆ ಕೆಲವು ಜಿಲ್ಲೆಗಳು ಅಕ್ಷರಶಃ ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಡೇಂಜರ್ ಝೋನ್ಗೆ ಹೋಗ್ತಾ ಇದೆ ಅದರಲ್ಲಿ ಕಲಬುರಗಿ ಕೂಡ ಒಂದು ಯಾಕೆ ಕಲಬುರಗಿನಲ್ಲಿ ಸೋಂಕು ಉಲ್ಬಣ ಅಂದರೆ ಅದು ಮಹಾರಾಷ್ಟ್ರದ ಗಡಿ ಜಿಲ್ಲೆ ಮಹಾರಾಷ್ಟ್ರ ಸಂಪರ್ಕದಿಂದ ಸೋಂಕು ಉಲ್ಬಣ ಆಗ್ತಾ ಇದೆ ಆದರೆ ಇದೊಂದೇ ಕಾರಣ ಅಂತ ಅಲ್ಲ ಖಂಡಿತ ಅಲ್ಲ ಜನರ ನಿರ್ಲಕ್ಷ್ಯನೂ ಕಾರಣ ಮಹಾಸ್ಫೋಟದ ಬಳಿಕವೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ ಇಲ್ಲಿ ಮತ್ತೆ ಅದೇ ನಿರ್ಲಕ್ಷ್ಯ ಕೊರೋನಾ ಪೀಕಲ್ಲಿದ್ದಾಗಲೂ ಕೂಡ ಜನ ತರಕಾರಿ ಖರೀದಿ ಮಾಡೋದಕ್ಕೆ ಮುಗಿ ಬೀಳ್ತಾ ಇದ್ದನ್ನು ನಾವೇ ತೋರಿಸಿದ್ದೀವಿ ಕಲಬುರಗಿ ವಿಚಾರ ಹಾಗಾಗಿ ಮಹಾಸ್ಫೋಟದ ಬಳಿಕ ಕೂಡ ಜನ ಎಚ್ಚೆತ್ಕೋತಾ ಇಲ್ಲ ರೈಲು ಮತ್ತು ರಸ್ತೆ ಮಾರ್ಗದಲ್ಲಿ ಬರುವವರಿಗೆ ನೋ ಟೆಸ್ಟ್ ಅದರಲ್ಲೂ ಮಹಾರಾಷ್ಟ್ರದ ಕಡೆಯಿಂದ ಬರತಕ್ಕಂಥ ಜನ ಇದ್ದಾರಲ್ಲ ಅವ್ರಿಗಂತೂ ಯಾವುದೇ ಟೆಸ್ಟನ್ನು ಮಾಡ್ತಾ ಇಲ್ಲ ಹಾಗಾಗಿ ನೆಗೆಟಿವ್ ರಿಪೋರ್ಟು ಕೇಳ್ತಾ ಇಲ್ಲ ಟೆಸ್ಟೂ ಮಾಡ್ತಾ ಇಲ್ಲ ಸೊ ನಗರದಲ್ಲಿ ಸಮುದಾಯ ಮಟ್ಟದಲ್ಲಿ ಸೋಂಕು ಹಬ್ಬತಾ ಇದೆ ಸಮುದಾಯ ಮಟ್ಟದಲ್ಲಿ ಅಂದರೆ ಈ ಎರಡನೇ ಅಲೆಯ ವಿಚಾರ ಕೇಳೋದಾದ್ರೆ ಕ್ಲಸ್ಟರ್ ಲೆವೆಲ್ ಅಂತ ಅನ್ಕೊಳ್ಳೋಣ ಕ್ಲಸ್ಟರ್ಗಳಾಗ್ತಾ ಇದೆ ಒಂದೇ ಕುಟುಂಬದಲ್ಲಿ ಐದು ಜನರಿಗೆ ಒಂದೇ ಕುಟುಂಬದಲ್ಲಿ ಆರು ಜನರಿಗೆ ಸೊ ಕಲಬುರಗಿಯಲ್ಲಿ ನೋಡಿ ನಂಬರ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಬಂತು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಲವತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಮೂರಕ್ಕೆ ನೂರ ಇಪ್ಪತ್ತೊಂಬತ್ತು ಕ್ರೈಸ್ ಆಗ್ಬಿಡುತ್ತೆ ಏಕಾಏಕಿ ಮೂರು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗುತ್ತೆ ಸೊ ಅದಾದ ನಂತರ ಮಾರ್ಚ್ ಇಪ್ಪತ್ನಾಲ್ಕು ನಿನ್ನೆ ಅಗೈನ್ ನೂರ ಹದಿನೆಂಟು ನಲವತ್ತ್ಮೂರು ನೂರ ಇಪ್ಪತ್ತೊಂಬತ್ತು ನೂರ ಹದಿನೆಂಟು ಇನ್ನು ಇದು ತುಂಬ ಕಡಿಮೆ ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ ಒಂದು ಹತ್ತಿಪ್ಪತ್ತು ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು ಏನಿದ್ರು ಇದು ಹಂಡ್ರೆಡ್ ಪ್ಲಸ್ಸೇ ಇಂಥ ಜಿಲ್ಲೆಗಳು ರಾಜ್ಯದಲ್ಲಿ ಇನ್ನೂ ಇದೆ ಉದಾಹರಣೆಗೆ ಕಲಬುರಗಿ ಬೀದರ್ ಬೆಳಗಾವಿ ಮೈಸೂರು ತುಮಕೂರು ಉಡುಪಿ ಇವೆಲ್ಲವೂ ಕೂಡ ಇದೇ ಡೇಂಜರ್ ಝೋನ್ಗಳಲ್ಲಿ ಬರ್ತಾ ಇದೆ ಕಾಣಿಸ್ಕೊಳ್ತಾ ಇದೆ ಸೊ ಕಲಬುರಗಿಯಲ್ಲಿ ಇಷ್ಟೆಲ್ಲ ಸ್ಫೋಟ ಆಗ್ತಾ ಇರ್ತಕ್ಕಂಥದಕ್ಕೆ ಕಾರಣ ಒಂದು ಅದು ಗಡಿ ಜಿಲ್ಲೆ ಗಡಿ ಜಿಲ್ಲೆ ಅಂದರೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥವ್ರು ಅಲ್ಲೆಲ್ಲ ಹೆಂಗಿರುತ್ತೆ ಅಂದರೆ ಮಹಾರಾಷ್ಟ್ರ ಟು ಕರ್ನಾಟಕ ದಿನನಿತ್ಯ ಓಡಾಡೋರು ಇರ್ತಾರೆ ಈ ವ್ಯಾಪಾರ ವಹಿವಾಟುಗೋಸ್ಕರ ಅಲ್ಲಿಂದ ಬೆಳಗ್ಗೆ ಇಲ್ಲಿಗೆ ಬರೋದು ವ್ಯಾಪಾರ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗೋದು ಅಥವಾ ಇಲ್ಲಿನ ಜನ ಅಲ್ಲಿಗೆ ಹೋಗೋದು ವ್ಯಾಪಾರ ಮುಗಿಸ್ಕೊಂಡು ಈ ಕಡೆಗೆ ಬರೋದು ಇದೆಲ್ಲ ಪ್ರತಿನಿತ್ಯ ನಡೆಯುತ್ತೆ ಹಾಗಾಗಿನೇ ಗಡಿ ಜಿಲ್ಲೆಗಳಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದರು ಮೊನ್ನೆ ಮಾತಿನಲ್ಲಿ ಬೀದರ್ ಕಲಬುರಗಿ ಮೈಸೂರು ಬೆಂಗಳೂರು ನಗರ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದರು ಯಾಕೆಂದರೆ ಅದು ಗಡಿ ಜಿಲ್ಲೆ ಬೆಳಗಾವಿ ಕೂಡ ಗಡಿ ಜಿಲ್ಲೆ ಹೀಗಿರಬೇಕಾದ್ರೆ ಕಲಬುರಗಿನಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ ಆರಂಭದಲ್ಲಿ ಕಳೆದ ವರ್ಷ ಒಳ್ಳೆ ಒಳ್ಳೆ ಸ್ಟೆಪ್ಸ್ ತಗೊಂಡ್ರು ಇಲ್ಲ ಅಂತಲ್ಲ ಬಟ್ ಆಮೇಲೆ ಅದು ಯಾರ ಅಂಕೆ ಶಂಕೆಗೂ ಸಿಗದ ಹಾಗೆ ಸೋಂಕು ಇನ್ಕ್ರೀಸ್ ಆಗ್ತಾ ಹೋಯಿತು ಈಗಲೂ ಕೂಡ ಅದೇ ರೀತಿ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ ಸೊ ಕಲಬುರ್ಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಕಲಬುರ್ಗಿ ಜಿಲ್ಲಾಡಳಿತ ಮೋದಿಯವರು ಇನ್ನೂ ಒಂದು ಮಾತು ಹೇಳಿದರು ನಂಬರ್ ಇನ್ಕ್ರೀಸ್ ಆದರೆ ಅಲ್ಲಿನ ಜಿಲ್ಲಾಡಳಿತಗಳೇ ಹೊಣೆ ಎಂದರು ಅವರು ಆಯಾ ಜಿಲ್ಲಾಡಳಿತವೇ ಅದಕ್ಕೆ ಹೊಣೆ ಬೇರೆ ಯಾರೂ ಹೊಣೆ ಅಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತ ಮತ್ತಷ್ಟು ಮಗದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮಗಳನ್ನು ತಗೊಳ್ತಾರೆ ಅಂತಕ್ಕಂಥದ್ದು ನೋಡಬೇಕು ಎಲ್ಲರೂ ಫೋಕಸ್ ಮಾಡ್ತಾ ಇರೋದು ಬೆಂಗಳೂರು ನಗರ ನಗರ ಅಂತ ಹೌದು ಬೆಂಗಳೂರು ನಗರದಲ್ಲಿ ಹಾಗೆ ಫೆಸಿಲಿಟಿಗಳು ಕೂಡ ಇದೆ ಜೊತೆಗೆ ನಂಬರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಬಟ್ ಬೇರೆ ಜಿಲ್ಲೆಗಳ ಮೇಲೆ ಕೂಡ ಗಮನ ಅದಕ್ಕೋಸ್ಕರನೇ ಅಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಇಟ್ಬಿಟ್ಟಿದ್ದಾರೆ ಅಲ್ಲಿನ ಜಿಲ್ಲಾಡಳಿತ ಇದೆ